हाय फ्रेंड्स, इवत्तिन वीडियो दली नावु हाउ टू प्रिपेर इडली सांबर अथवा इडली सांबर ना प्रिपेर माड़ोदु हेगे अंत नोड़ण। बेकादंत सामग्रीगळु वंदु कप तोगरी बेळे, मूरु टोमेटो, सासिवे, जीरिगे, वंदु सण्णदागी कट माडिरुवंत ईरुळ्ळि, कोत्तंबरी, करिबेवु, रुचिगे तक्कष्टु उप्पु, एण्णे हागू वंदु टेबल स्पून चिल्ली पौडर, अर्ध टेबल स्पून धनिया पौडर, कालु टेबल स्पून गरम मसाला हागू स्वल्प अरिशिन। ईग हेगे माडोदु अंत नोडोण। वंदु कुक्कर्गे नावु बेळे, कट माडिरुवंत टोमेटो, ईरुळ्ळि, उप्पु, अरिशिन हागू अर्ध टेबल स्पून एण्णेयन्न हाकि त्री विजल्स अन्नु माड्सिकोळ्ळोण। नंतर प्रेजर् ओद नंतर नावु कुक्कर् लिड्डन्न ओपन् माडोण। बेळेन तुंब चेन्नागि बेयिस्कोबेकागुत्ते, नोड्ता इद्दीरल्वा? नोडि, बेळे ई कन्सिस्टेन्सिनल्लि बेंदिरबेकागुत्ते। ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ, ಈ ರೀತಿನಲ್ಲಿ ಇರಬೇಕು। ಬೇಳೆ ಕರಗೋಗಿರುತ್ತೆ 3 ವಿಷಲ್ಸ್ ಗೆ, ಅದೇ ರೀತಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ। ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ನಂತರ ನಾವು ಇದಕ್ಕೆ ಸ್ಪೈಸಸ್ ಅನ್ನು ಆಡ್ ಮಾಡೋಣ। स्पाइसेस ऐड माड़ी नंतर वंदु मिक्स कोड़ना। नोड़ी, इदे रीति चनागी मिक्स माड़बेको। नंतर नावु ओगरणेयन्न माड़को बेकागते। ओगरणेयन्न माड़कोळ्ळोदक्के वंदु पुट्टद बाण्लेयन्न इडोण। ಎಣ್ಣೆ ಚೆನ್ನಾಗಿ ಕಾಯಬೇಕು। ನಮ್ಮ ಚಾನೆಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ। ನೋಡಿ, ಎಣ್ಣೆ ಚೆನ್ನಾಗಿ ಕಾಯಬೇಕು। ಎಣ್ಣೆ ಚೆನ್ನಾಗಿ ಕಾದ ನಂತರವೇ ನಾವು ಸಾಸಿವೆಯನ್ನು ಹಾಕಬೇಕಾಗುತ್ತೆ। ನೋಡಿ, ಈಗ ಸಾಸಿವೆಯನ್ನು ಹಾಕೋಣ। ನಂತರ ಜೀರಿಗೆ, ನಂತರ ನಾವು ಕರಿಬೇವನ್ನ ಹಾಕಿ ಫ್ಲೇಮ್ ಅನ್ನು ಆಫ್ ಮಾಡೋಣ। ನೆಕ್ಸ್ಟ್ ನಾವು ಈ ಸಾಂಬಾರ್ ಗೆ ಈ ಒಗ್ಗರಣೆಯನ್ನ ಆಡ್ ಮಾಡೋಣ। ಈ ಒಗ್ಗರಣೆಯನ್ನ ಆಡ್ ಮಾಡಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ। ನೋಡ್ತಾ ಇದ್ದೀರಿ ಅಲ್ವಾ? ನಂತರ ನಾವು ಕೊತ್ತಂಬರಿಯನ್ನ ಆಡ್ ಮಾಡೋಣ। ಕೊತ್ತಂಬರಿಯನ್ನ ಆಡ್ ಮಾಡಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ನೋಡಿ, ಇದು ಇಡ್ಲಿ ಸಾಂಬಾರ್ ಅನ್ನುವಂತದ್ದು ಒಂದು ಕನ್ಸಿಸ್ಟೆನ್ಸಿ ನಲ್ಲಿ ಇರಬೇಕು। ಇದು ತುಂಬಾ ಥಿಕ್ನೆಸ್ ಅಂತ ಅನ್ಸಿದ್ರೆ ನಾವು ಒಂದು ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೋಬೇಕು। ಇವಾಗ ನಾವು ಒಂದು ಗ್ಲಾಸ್ ನೀರನ್ನ ಈ ಸಾಂಬಾರ್ ಗೆ ಆಡ್ ಮಾಡ್ಕೊಳ್ಳೋಣ। ನೋಡಿ, ಒಂದು ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ।
ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೂ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ ಉಪ್ಪನ್ನ ನೋಡಿ ಹಾಕಿ ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಬೇಳೆಯನ್ನು ಬೇಯಿಸ್ಕೋಬೇಕಾದ್ರೆ ಉಪ್ಪನ್ನ ಹಾಕಿರ್ತೀವಿ ಸೊ ಇವಾಗ ನಾವು ಉಪ್ಪನ್ನ ಎಷ್ಟು ಬೇಕು ಅಷ್ಟು ಅಥವಾ ರುಚಿಗೆ ತಕ್ಕಷ್ಟು ಹಾಕಬೇಕಾಗುತ್ತೆ ಉಪ್ಪನ್ನ ಹಾಕಿದ ನಂತರ ನಾವು ಮತ್ತೆ ಒಂದು ಮಿಕ್ಸ್ ಅನ್ನು ಕೊಡೋಣ ನಂತರ ನಾವು ಈ ಸಾಂಬಾರ್ ಅನ್ನು 3 ಸೆಕೆಂಡ್ಸ್ ಚೆನ್ನಾಗಿ ಕುದಿಸಬೇಕು ಈಗ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಇಡ್ಲಿ ಸಾಂಬಾರ್ ಈಸ್ ರೆಡಿ ಟು ಟೇಸ್ಟ್ ನೋಡ್ತಾ ಇದ್ದೀರಲ್ವಾ ಹೇಗೆ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ